ನೀನು? ಏನು? ಅಲ್ಲ, ಮಹಿ ಹತ್ರ ಹಾಗೆ ಮಾತಾಡ್ ಬಂದಿಲ್ಲ. ಹೇಗೆ? ನಾವು ಆಡ್ತಿರೋದೆಲ್ಲ ನಾಟಕ ಅಂತ ಗೊತ್ತಾದ ದಿವಸ ನಿನ್ನ ಮನಸ್ಥಿತಿ ಹೇಗಿರುತ್ತೆ ನೋಡು ಅಂತ ಹೇಳ್ಬಿಟ್ಟು ಬಂದೆ ಅಂದೆ. ಸತ್ಯವಂತರಿಗೂ ಒಂದು ಕಾಲ ಬರುತ್ತೆ, ನಾವು ಸತ್ಯವಂತರು. ಅದು ನಿನಗೆ ಗೊತ್ತಾದಾಗ ನಾವು ಹೇಳಿದ ಮಾತನ್ನ ನೀನು ಕೇಳಲೇಬೇಕಾಗುತ್ತೆ. ಆಗ ನೀನು ಅವಮಾನ ಅನುಭವಿಸ್ತೀಯ. ಒಳ್ಳೆಯವ್ರನ್ನ ಕಾಡದ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ನಿನಗೆ ಕಾಡುತ್ತೆ. ಅದೇ ನನಗೆ ಬೇಜಾರು ಅಂತೆಲ್ಲ ಹೇಳಿ ನನಗೆ ಕರ್ಕೊಂಬಂದ್ಬಿಟ್ಟೆ. ಇದರಿಂದ ನಾವು ಅನ್ಕೊಂಡಿರೋದು ಸಾಧಿಸಕ್ಕೆ ಸಾಧ್ಯನಾ? ಹಿಮಾ ವಿಷಯದಲ್ಲಿ ನಾವು ಅನ್ಕೊಂಡಿರೋದು ನಮ್ಮ ಪ್ಲ್ಯಾನು. ನಡೆಯೋದಕ್ಕೆ ಬೇಕಾದ ಬೇಸ್ಮೆಂಟ್ ಹಾಕಿ ಅರ್ಧಕ್ಕೆ ನಿನ್ನ ಕರ್ಕೊಂಡು ಬಂದೆ ಅಷ್ಟೆ. ಮಾತಿನ್ನೂ ಬಾಕಿ ಇದೆ, ಪೂರ್ತಿ ಆಗಿಲ್ಲ. ಅದನ್ನೇ ನಾನು ಕೇಳ್ತಾ ಇರೋದು, ಅರ್ಧಕ್ಕೆ ಯಾಕೆ ಬಿಟ್ಟು ಬಂದೆ ಅಂತ. ಅಣ್ಣ, ಸಂದರ್ಭಗಳು ನಮ್ಮದಾದಾಗ ಮಾತ್ರ ಕೇಳೋರು ನಮ್ಮ ಮಾತುಗಳನ್ನ ಕಿವಿ ಕೊಟ್ಟು ಕೇಳ್ತಾರೆ. ಅಂಥ ಸಂದರ್ಭ ಇಲ್ಲದೇ ಇರೋ ಹೊತ್ತಿನಲ್ಲಿ ಯಾವ ಮಾತನ್ನು ಆಡಿ ಪ್ರಯೋಜನ ಇಲ್ಲ. ಈಗ ಅಡಿಪಾಯನೇ ಕುಸ್ತಿದೆ. ಪಾಯದ ಕಲ್ಲುಗಳನ್ನು ನಮಗೆ ಬೇಕಾದ ಹಾಗೆ ಜೋಡಿಸ್ಕೊಂಡು ನಾವು ಮುಂದಿನ ಮನೆಯನ್ನು ಕಟ್ಟಬೇಕು. ಅದಕ್ಕೋಸ್ಕರ ಕಲ್ಲುಗಳನ್ನು ತುಂಬ ಹುಷಾರಾಗಿಡಬೇಕಣ್ಣ. ಹಾಗಾದರೆ ಮುಂದಿನ ಕಲ್ಲನ್ನು ಯಾವಾಗ ಇಡೋದು? ನಾಳೆ ಒಳಗಡೆ ಅದನ್ನು ಇಡಬೇಕು. ಇಲ್ಲ ಅಂದರೆ ನಿನ್ನೆ ಮೇಲೆ ಲಾಠಿ ಆಡಿಸಿದ ಆ ಇನ್ಸ್ಪೆಕ್ಟರ್ ನಿನ್ನನ್ನು ಹುಡುಕೊಂಡು ಬರ್ತಾಳೆ. ಅಯ್ಯೋ ರಾಮ, ಅದನ್ನ ಮಾತ್ರ ನೆನಪಬೇಡಮ್ಮ. ಅವಳು ನನ್ನ ಬದುಕಿನ ಶನಿ. ಯಾವಾಗ ತೊಲಗ್ತಾಳೋ ತೊಲಗಿದ್ರೆ ಸಾಕು ಅನ್ಸ್ಬಿಡಿದೆ ನನಗಂತೂ. ಅದಕ್ಕೆ ನಾಳೆ ನೀನೊಂದು ನಾಟಕ ಆಡ್ಬೇಕಣ್ಣ. ಅದಕ್ಕೆ ಬೇಕಾದ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ನಾನು ಕೊಡ್ತೀನಿ. ಆಮೇಲೆ ತಗೋಬೇಕಾದ ಆಕ್ಷನ್ಗೂ ಸಿದ್ಧತೆ ಮಾಡ್ಕೋತೀನಿ. ಆದರೆ ನೀನು ನಾನು ಹೇಳಿದ್ದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಆಗ ಕೈ ತಪ್ಪು ಹೋಗಿರೋ ಪರಿಸ್ಥಿತಿ ಮತ್ತೆ ನಮ್ಮ ಕೈಗೆ ಬಂದು ಸೇರುತ್ತೆ. ಏನು ಮಾಡ್ಬೇಕು ಹೇಳಮ್ಮ? ಹೇಳಿದ್ದಕ್ಕಿಂತ ಸೂಪರಾಗಿ ಮಾಡ್ತೀನಿ. ಅದೇ ಬೇಡ ಅಂತ ಹೇಳೋದು. ಹೇಳ್ದಷ್ಟನ್ನ ಕರೆಕ್ಟಾಗಿ ಮಾಡಿದ್ರೆ ಸಾಕು. ಆಯ್ತಮ್ಮ, ಐ ಆಮ್ ರೆಡಿ. ಒಂದು ಸಲ ಡೈಲಾಗ್ ಶೀಟ್ ನೋಡ್ಬಿಟ್ರೆ ಸಾಕು, ನೀಟಾಗಿ ಒಪ್ಪಿಸ್ಬಿಡ್ತೀನಿ. ಅಂತ ಮೆಮೊರಿ ಪವರ್ ನಂದು. ಕೊಡ್ತೀನಿ, ಕೊಡಬೇಕಾಗಿರೋರ್ಗೆಲ್ಲ ಸರಿಯಾಗಿ ಕೊಡ್ತೀನಿ.